ಹಾಯ್ ಹಲೋ ನಮಸ್ತೆ, ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು. ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು ಈ ವರ್ಷದ ಮೊದಲನೇ ಸಾರಿ ನಾವು ಎಣ್ಣೆ ಸಿಂಪರಣೆ ಮಾಡ್ತಾ ಇದ್ದೀವಿ. ಸೊ ಯಾವ ಕಾರಣಕ್ಕೋಸ್ಕರ ಮತ್ತು ಅದು ಯಾವ ಸಮಸ್ಯೆಗೋಸ್ಕರ ಅನ್ನೋದನ್ನು ಯಾವುದು ಒಂದು ಸೊಲ್ಯೂಷನ್ ನೋಡಿಕೊಂಡಿದ್ದೀವಿ ನಾವು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಅದಕ್ಕಿಂತ ಮುಂಚೆ ನೀವು ಇನ್ನೂ ಮೊದಲನೇ ಸಾರಿ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಓಕೆನಾ, ಬನ್ನಿ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಪ್ರಸ್ತುತ ನೀವಿಲ್ಲಿ ನೋಡ್ತಾ ಇದ್ರಲ್ಲ, ಇದು ಬಂದುಬಿಟ್ಟು ಶಫಾಜೆಮ್ ಅಂತೇಳಿ ಇನ್ನೊಂದು ವೈಬ್ರೆಂಟ್ ಹಾಕಿದ್ವಿ. ಸೊ ಈ ಎರಡನ್ನೂ ನಾವು ಹೊಡಿದೇ ಇರೋದು ಗ್ರೋತ್ ಮತ್ತು ಮುದುರಿಗೆ. ಓಕೆನಾ, ವೈಬ್ರೆಂಟ್ ಬಂದುಬಿಟ್ಟು ಮುದುರಿಗೆ ಕೆಲಸ ಮಾಡುತ್ತೆ. ಸ್ವಲ್ಪ ನೀವು ಸ್ಟಾರ್ಟಿಂಗು ಯಾವುದೇ ಒಂದು ಗಿಡ ಬೆಳವಣಿಗೆ ಅಂದರೆ ಪ್ರತಿ ವರ್ಷ ನಾವು ಮೆಣಸಿನಕಾಯಿನ ಬೆಳೀತಾ ಇರೋದ್ರಿಂದ ಈ ಸ್ಟಾರ್ಟಿಂಗ್ ಹಂತದಲ್ಲಿ ಚಿಗುರು ಜಾಸ್ತಿ ಬರಬೇಕು. ಸೊ ಅದೇ ಕಾರಣಕ್ಕೋಸ್ಕರ ಚಿಗುರು ಬರೋದ್ರಿಂದ ಏನಾಗುತ್ತಂದರೆ ಮೇಲೆ ಬರತಕ್ಕಂಥ ಹೊಸ ಎಲೆಗಳು ಭಾಳಷ್ಟು ಮುದುರು ಜಾಸ್ತಿ ಬರುತ್ತೆ. ಸೊ ಅದೇ ಕಾರಣಕ್ಕೋಸ್ಕರ ಫಸ್ಟಿಗೆ ನಾವು ಯಾವ ಒಂದು ಸಮಸ್ಯೆಗೆ ಹೊಡಿಬೇಕಂದ್ರೆ ಒಂದು ಗ್ರೋತು, ಅದರ ತದನಂತರ ಮುದುರಿಗೆ. ಸೊ ಬೆಳವಣಿಗೆ ಮತ್ತು ಮುದುರನ್ನು ನಾವು ಯಾವಾಗ ಕಂಟ್ರೋಲ್ ಮಾಡ್ತೀವೋ ಅಂದರೆ ಮುದುರನ್ನು ಕಂಟ್ರೋಲ್ ಮಾಡಿ ಬೆಳವಣಿಗೆನ ಜಾಸ್ತಿ ಮಾಡಿದಾಗ ಗಿಡ ಚೆನ್ನಾಗಿ ಬೆಳೆಯುತ್ತೆ. ಅದ್ರ ಜೊತೆಗೆ ಅದಕ್ಕೆ ತಕ್ಕಂಥ ಒಂದು ಊಟ ಕೊಡಬೇಕು, ಫಲವತ್ತಾದ ಒಂದು ಯಾವುದೊಂದು ಎನ್ ಪಿ ಕೆ ಗೊಬ್ಬರ ಹಾಕೋದಾಗಿರ್ಬೋದು, ಈ ರೀತಿ ಒಂದು ಒಂದು ಊಟ ಕೊಡೋದ್ರಿಂದ ಮತ್ತು ಅದ್ರ ಜೊತೆಗೆ ಒಂದು ಹಚ್ಚಿದ ನಂತರ ಒಂದು ಮಳೆ ಬಂದರೆ ಚೆನ್ನಾಗಿ ಬೇರು ನೆಲದೊಳಗೆ ಚಾಚಿಕೊಂಡು ಗಿಡ ಸ್ವಲ್ಪ ಬೇಗ ಬೆಳವಣಿಗೆ ಹಾಕಿ ಒಂದು ಹೆಲ್ಪ್ ಆಗುತ್ತೆ. ಸೊ ನಾವು ಹಚ್ಚಿದ ಮೇಲೆ ಮಳೆ ಕೂಡ ಬಂದಿದೆ, ಅದ್ರ ಜೊತೆಗೆ ಈಗ ಒಂದು ಸಸಿ ಹಚ್ಚಿದ ನಂತರ 3-4 ಎಲೆ ಹೊಸದಾಗಿ ಚಿಗುರು ಬಂದಿದ್ದೇವೆ. ಸೊ ಆ ಕಾರಣಕ್ಕೋಸ್ಕರ ಇಂಥ ಸಂದರ್ಭದಲ್ಲಿ ನಾವು ಯಾವುದು ನೋಡ್ತಾ ಇದ್ದೀವಿ ಅಂದರೆ ವೈಬ್ರೆಂಟ್ನ ಮುದುರಿಗೆ ಹಾಕಿದ್ದೀವಿ, ಶಫಾಜೈಮ್ನ ಗ್ರೋತಿಗೆ ಹಾಕಿದ್ದೀವಿ ಅಂದರೆ ಗ್ರೋತ್ ಬೆಳವಣಿಗೆ. ಓಕೆನಾ, ಶಫಾಜೈಮ್ನ ಬೆಳವಣಿಗೆಗೆ ಹಾಕಿದ್ದೀವಿ ಅಂದರೆ ಈ ಪ್ರಸ್ತುತ ಹಂತದಲ್ಲಿ ಯಾವುದೇ ಒಂದು ಗಿಡ ಕುಂದು ಹೋಗ್ಲಾರ್ದಂಗೆ ಕೆಲವೊಂದು ಹಚ್ಚಿದ ಮೇಲೆ ಸ್ವಲ್ಪ ಲೇಟಾಗಿ ಚಿಗುರಾಗಿರುತ್ತೆ. ಸೊ ಅಂಥ ಹುಡ್ರನ್ನ ಏನು ಮಾಡ್ಬೇಕಂತ ಅಂದರೆ ಬೆಳವಣಿಗೆ ಆಗಬೇಕು ಗಿಡಗಳು, ಸ್ವಲ್ಪ ಬೇಗ ಬೆಳವಣಿಗೆ ಆದರೆ ಏನಾಗುತ್ತಪ್ಪ ಅಂದರೆ ಚೆನ್ನಾಗಿ ಬೇರು ಸ್ಟಾರ್ಟ್ ಬೇರು ನೆಲದಲ್ಲಿ ಲಾಂಗಾಗಿ ಹಿಡ್ಕೊಂಡ್ರೆ ಗಿಡ ಚೆನ್ನಾಗಿ ಬೆಳವಣಿಗೆ ಬರುತ್ತೆ ಮುಂದೆ. ಸೊ ಅದೇ ಕಾರಣಕ್ಕೋಸ್ಕರ ನೋಡಿರಿ, ಈ ಥರ ಮುದುರು ಬಂದಾಗ ಏನಾಗುತ್ತಂದರೆ ಈಗ ಸ್ಟಾರ್ಟಿಂಗಿ ಈ ಥರ ಮುದುರು ಬಂದರೆ ಮುಂದೆ ದೊಡ್ಡದಾದಂಗೆಲ್ಲ ಗಿಡ ಮುದುರು ಹಿಡ್ಕೊಂಬಿಟ್ರೆ ಕಾಪಿ ಹಿಡಿಯಲ್ಲ ಮತ್ತು ಕಾಯಿ ಹಿಡಿಯಲ್ಲ. ಸೊ ಈ ಕಾರಣಕ್ಕೋಸ್ಕರ ನಾವೇನು ಮಾಡ್ಬೇಕಪ್ಪ ಅಂದರೆ ಮುಂದೆ ಬರತಕ್ಕಂಥ ಸಮಸ್ಯೆನ ಇವಾಗಿಂದನೇ ಕಂಟ್ರೋಲ್ ಮಾಡ್ಕೋಬೇಕು. ಫಸ್ಟಿಗೆ ನಾವು ಸ್ಟಾರ್ಟಿಂಗು ಏನು ಸಮಸ್ಯೆ ಬರುತ್ತಂದರೆ ಮುದುರು ಬರುತ್ತೆ, ಅದ್ರ ಜೊತೆಗೆ ಬೆಳವಣಿಗೆ ಕುಂಠಿತ ಆಗಲಾರ್ದಂಗೆ ಬೆಳವಣಿಗೆ ಆಗೋಕ್ಕೆ ಒಂದು ಅದಕ್ಕೆ ಒಂದು ನ್ಯೂಟ್ರಿಯೆಂಟ್ಸ್ನ ಒಂದು ಹೊಡಿಬೇಕಾಗುತ್ತೆ, ಎಣ್ಣೆನ ಸಿಂಪಡಣೆ ಮಾಡಬೇಕಾಗುತ್ತೆ. ಸೊ ಆ ಕಾರಣಕ್ಕೋಸ್ಕರ ನಾವು ಇವತ್ತು ಏನು ಹೊಡಿತಾ ಇದ್ದೀವಿ, ಶಫಾಜೆಮ್ನ ಬಂದುಬಿಟ್ಟು ಗ್ರೋತ್ ಅಂದರೆ ಬೆಳವಣಿಗೆಗೆ ಹಾಕಿದ್ದೀವಿ, ವೈಬ್ರೆಂಟ್ ಬಂದುಬಿಟ್ಟು ಮುದುರಿಗೆ ಹಾಕಿದ್ದೀವಿ. ಈ ವೈಬ್ರೆಂಟ್ ಏನು ಕೆಲಸ ಮಾಡುತ್ತೆ ಮುದುರಿಗೆ ಅಂದರೆ ಜಾಸ್ತಿ ಮುದುರು ಇದ್ರೂ ಕಂಟ್ರೋಲ್ ಮಾಡುತ್ತೆ, ಕಡಿಮೆ ಮುದುರಿದ್ರು ಕಂಟ್ರೋಲ್ ಮಾಡುತ್ತೆ, ಮುದುರು ಇಲ್ಲದೆ ಇದ್ದರೂ ಬರದೇ ಹಂಗೇನೆ ಕೂಡ ನೋಡ್ಕೊಳ್ಳುತ್ತೆ. ಸೊ ಆ ಕಾರಣಕ್ಕೋಸ್ಕರ ನಾವೇನು ಮಾಡಿದ್ದೀವಿ, ಈ ಶಫಾಜೆಮ್ನ ಹಾಕಿದ್ದೀವಿ, ವೈಬ್ರೆಂಟ್ನ ಹಾಕಿದ್ದೀವಿ, ಶಫಾಜೆಮ್ ಬಂದುಬಿಟ್ಟು ಬೆಳವಣಿಗೆಗೆ, ವೈಬ್ರೆಂಟ್ ಬಂದುಬಿಟ್ಟು ಮುದುರಿಗೆ ಹಾಕಿದ್ದೀವಿ. ಓಕೆನಾ, ಇವತ್ತಿನ ವಿಡಿಯೋದಲ್ಲಿ ಈ ಒಂದು ನಾವೇನು ಮಾಡಿದ್ದೀವಿ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮುಂದೆ ಇದೇ ಥರ ನಾವು ಪ್ರತಿಯೊಂದು ಸಮಸ್ಯೆ ಯಾವುದು ಒಂದು ಎಣ್ಣೆನ ಸಿಂಪಡಣೆ ಮಾಡ್ತೀವಿ ಅನ್ನೋದನ್ನು ಪ್ರತಿಯೊಂದನ್ನು ನಾನು ವಿಡಿಯೋದಲ್ಲಿ ಬಿಡ್ತೀನಿ. ಸೊ ಇನ್ನು ಯಾರು ನಮ್ಮ ಸ್ಟೇಜ್ ಹಂತದಲ್ಲಿದ್ದರೆ ಅವರಿಗೆ ಭಾಳಷ್ಟು ಹೆಲ್ಪ್ ಆಗುತ್ತೆ. ನಾವು ಮಾಡೋವಂಥ ಕೆಲಸಗಳನ್ನ ಪ್ರತಿನಿತ್ಯ ಏನು ಮಾಡ್ತೀವಿ ಅದನ್ನು ವಿಡಿಯೋದಲ್ಲಿ ಬಿಟ್ಟರೆ ಕೆಲವೊಬ್ಬರೆಲ್ಲ ನಮ್ಮ ಥರನೇ ಪ್ರಾಬ್ಲಮ್ಸ್ ಇರುವವರು, ಅವರು ಬೇರೆ ಮದ್ದು ಹೊಡೆದಿರ್ತಾರೆ, ಅವ್ರು ಕಂಟ್ರೋಲ್ ಆಗಿರೋದಿಲ್ಲ. ಸೊ ನಾವು ಹೊಡೆದ್ಮೇಲೆ ನಮ್ದು ಯಾವ ರೀತಿ ಒಂದು ಕಂಟ್ರೋಲ್ ಆಯಿತು ಅನ್ನೋದನ್ನು ಕೂಡ ನಾನು ನೆಕ್ಸ್ಟ್ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಅವ್ರಿಗೂ ಕೂಡ ಈ ಮದ್ದು ತಗೊಂಡು ಹೊಡಿಬೇಕು ಅನ್ನೋದು ಒಂದು ಸ್ವಲ್ಪ ಐಡಿಯಾ ಬರುತ್ತೆ. ಸೊ ಕಂಟ್ರೋಲ್ ಆದರೆ ಓಕೆನಾ, ಈ ರೀತಿ ಪ್ರತಿಯೊಂದು ವಿಡಿಯೋ ನಾನು ನಿಮಗೆ ಬಿಡ್ತಾ ಇರ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊತೀನಿ. ದಯವಿಟ್ಟು ವಿಡಿಯೋ ಇಷ್ಟಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಮರೆಯದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು.